ಅಡುಗೆ ಮನೆಯಲ್ಲಿ ಜಿರಳೆಗಳಿರೋದು ಸರ್ವೇ ಸಾಮಾನ್ಯ. ಇನ್ನು ಹೋಟೆಲ್ಗಳಲ್ಲೋ ಹೇಳೋದೇ ಬೇಡ. ಯಾಕಂದ್ರೆ ಹೋಟೆಲ್ಗಳ ಅಡುಗೆ ಮನೆ ಅಷ್ಟೊಂದು ಕ್ಲೀನ್ ಆಗಿರುತ್ತೆ ಬಿಡಿ. ಹೀಗಾಗಿ ಕೆಲ ಹೋಟೆಲ್ಗಳ ಊಟದಲ್ಲಿ ಜಿರಳೆ ಸಿಗೋದೇ ಮಾಮೂಲಿನೇ. ಆದ್ರೆ ಸಾಂಬಾರ್ನಲ್ಲಿ ಸಾಸಿವೆಗಿಂತ ಹುಳುಗಳೇ ಹೆಚ್ಚಾಗಿದ್ರೆ ತಿನ್ನೋರ ಗತಿ ಏನಾಗ್ಬೇಡ ಹೇಳಿ. ಅದು ಪ್ರತಿಷ್ಠಿತ ಹೋಟೆಲ್ಗಳ ಊಟದಲ್ಲಿ ಈ ರೇಂಜ್ಗೆ ಹುಳುಗಳಿದ್ರೆ ಇನ್ನು ಸಣ್ಣ ಪುಟ್ಟ ಹೋಟೆಲ್ಗಳ ಸ್ಥಿತಿ ಯಪ್ಪಾ ದೇವ್ರೆ. ದೂರದ ಬೆಟ್ಟ ನುಣ್ಣೆಗೆ ಅನ್ನೋ ತರ ಪ್ರತಿಷ್ಠಿತ ಹೋಟೆಲ್ಗಳ ಲಕ್ಷುರಿತನ ಬಿಲ್ ಬರೋವರೆಗೆ ಗೊತ್ತಾಗೋದೇ ಇಲ್ಲ ಕಣ್ರಿ. ಯಾಕಂದ್ರೆ ನೋಡೋಕೆ ತಳುಕು, ಒಳಗೆಲ್ಲ ಹುಳುಕು ಅನ್ನೋದು ಎಡವಟ್ಟಾದಾಗಲೇ ಗೊತ್ತಾಗೋದು. ಇಂಥದ್ದೇ ಒಂದು ಎಡವಟ್ಟನ್ನ ನಿಮ್ಮ ಟಿವಿ 5 ತೋರಿಸ್ತಾ ಇದೆ ನೋಡಿ. ದುರ್ಗಾಶ್ರೀ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿರುವ ಏಕೈಕ ಲಕ್ಷುರಿ ಹೋಟೆಲ್ ಇದು. ಹೆಸರಿಗೆ ತಕ್ಕಂತೆ ಹೋಟೆಲ್ ಸಹ ಗ್ರ್ಯಾಂಡ್ ಆಗೇ ಇದೆ. ಆದ್ರೆ ಇಲ್ಲಿ ಊಟ ತಿಂದ್ರೆ ಯಮನಪಾದ ಸೇರೋದು ಗ್ಯಾರಂಟಿ. ಈ ಹೋಟೆಲ್ಗೆ ಮಧ್ಯಾಹ್ನ ಊಟಕ್ಕೆಂದು ಬಂದಿದ್ದ ಗ್ರಾಹಕ ಮಂಜುನಾಥ್ ಎಂಬುವರು ಒಂದು ಫುಲ್ ಮೀಲ್ಸ್ ಆರ್ಡರ್ ಮಾಡಿದ್ದಾರೆ. ಈ ವೇಳೆ ಚಪಾತಿಗೆ ಅಂತ ಕೊಟ್ಟಿದ್ದ ಪಲ್ಯ ನೋಡಿ ಊಟ ಆರ್ಡರ್ ಮಾಡಿದಾತ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಪಲ್ಯದಲ್ಲಿ ಸಾಸಿವೆಗಿಂತ ಜಿರಳೆ ಮರಿ ಹುಳುಗಳೇ ಹೆಚ್ಚಾಗಿ ಕಾಣಿಸಿದ್ವು. ಪಲ್ಯದಲ್ಲಿ ಅಸಹ್ಯ ನೋಡ್ತಿದ್ದಂತೆ ಗ್ರಾಹಕ ಹೌಹಾರಿದ್ದಾರೆ. ಹೋಟೆಲ್ ಸಿಬ್ಬಂದಿಯನ್ನ ಏನ್ ಸ್ವಾಮಿ ಇದಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ತಮ್ಮ ತಪ್ಪನ್ನ ಸಮರ್ಥಿಸಿಕೊಂಡ ಹೋಟೆಲ್ ಸಿಬ್ಬಂದಿ ಗ್ರಾಹಕನ ಮೇಲೆಯೇ ದರ್ಪ ಮೆರೆದಿದ್ದಾರೆ. ಅಲ್ಲದೆ ಆರ್ಡರ್ ಮಾಡಿದ ಊಟ ತಿಂದಿದ್ರು ಬಿಲ್ ಪೀಕಿ ಕಳುಹಿಸಿದ್ದಾರೆ. ಎಲ್ಲ ಸೇರಿಸಿ ಕೊಟ್ಟರು. ನಾನು ಎರಡನೇ ರೊಟ್ಟಿ ತಿನ್ನಬೇಕಾದ್ರೆ ಪೂರ್ತಿ ಕರಿತೀನಿ ಅಣ್ಣ ಅಂತ ಹೇಳ್ಬಿಟ್ಟು ಎತ್ಕೊಂಡೆ. ಎತ್ಕೊಂಡಾಗ ಅದರಲ್ಲಿ ಹುಳ ಬಿದ್ದಿತ್ತು. ಹುಳ ಬಿದ್ದಿದ್ದನ್ನ ಅವ್ರ ಮ್ಯಾನೇಜರ್ ಕರೆದು ಕೇಳಿದೆ. ಕೇಳಿದಾಗ ಅವರು ಒಂಥರ ಎಲ್ಲ ಕಾಮನ್ ಆಗಿದೆ ಅಂತ ಎಲ್ಲ ಹೇಳಿದ್ರು. ನಾವು ಅದಕ್ಕೆ ಏನು ಈ ಥರ ಸಿಲ್ಲಿಯಾಗಿ ಮಾತಾಡ್ತೀರ ಅಂತ ಕೇಳಿದ್ವಿ. ಕೇಳಿದ್ದಕ್ಕೆ ಲಾಸ್ಟಲ್ಲಿ ಅವರು ಬಿಲ್ಲು ಸಹ ತೊಗೊಂಬಂದು ಕೊಟ್ಟರು. ಬಿಲ್ಲು ಸಹ ಕೊಟ್ಟಿದ್ದೀವಿ. ಕೊಟ್ಬಿಟ್ಟು ಆಮೇಲೆ ನಾವು ಚಾನಲ್ ಅವ್ರಿಗೆ ಹೇಳ್ತೀರಿ ಅಂತ ಹೇಳಿದ್ವಿ. ಆಮೇಲೆ ಅವ್ರ ಮ್ಯಾನೇಜರ್ ಕರೆದ್ಬಿಟ್ಟು ಬೇಡ ಸರ್ ಅಂತ ಎಲ್ಲ ಹೇಳಿದ್ರು. ಬೇಡ ಅಂತ ಹೇಳಿದ್ಮೇಲೆ ನಮ್ಮ ದೊಡ್ಡಬಳ್ಳಾಪುರ ಜನ ಎಲ್ಲ ಈ ಥರ ಹುಳ ಬಿದ್ದಿರೋ ಊಟ ಎಲ್ಲ ತಿನ್ಬೇಕಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ. ಕೇಳಿದ್ದಕ್ಕೆ ಅವರು ಏನು ಒಂಥರ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಇನ್ನು ಈ ಹೋಟೆಲ್ನಲ್ಲಿ ಈ ರೀತಿ ಸಂಭವಿಸ್ತಿರೋದು ಇದೇ ಮೊದಲೇನಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಐಷಾರಾಮಿ ಊಟ ತಿಂಡಿಗೆ ಅಂಟು ಬಿದ್ದಿರೋ ಅಧಿಕಾರಿಗಳು ಮತ್ತೆ ಊರಿನ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳು ಅಂತ ಅವರಷ್ಟಕ್ಕೆ ಅವರೇ ಹೇಳ್ಕೊಳ್ಳೋ ಅಂತ ಜನ ಇಲ್ಲಿ ಕಾಫಿ ಕುಡಿಯೋದಕ್ಕೂ ಇಲ್ಲೇ ಬಂದು ಇದು ಮಾಡೋದು, ಮನೆ ಊಟ ಬಿಟ್ಟು ಇಲ್ಲೇ ಬಂದು ತಿಂತಾರೆ. ಈ ಇದರಲ್ಲಿ ಇವರು ಯಾವ ರೀತಿ ಹುಳ ಊಟ ಬಡಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರ ಆರೋಗ್ಯದಲ್ಲಿ ಏನಾದರೂ ದುಷ್ಪರಿಣಾಮ ಬೀರಿದಾಗ ಮಾತ್ರನೇ ಅವ್ರು ಎಚ್ಚೆತ್ಕೊಳ್ಳೋ ಅಂತ ಇದಾಗುತ್ತೆ. ಅದು ಒಂದು ಕಡೆ ಆದರೆ ಅಧಿಕಾರಿ ವರ್ಗ ಸಂಪೂರ್ಣವಾದ ತಾಲೂಕು ಆಡಳಿತ ನಗರಾಡಳಿತ ಅಧಿಕಾರಿಗಳು ಸೇರಿದಂತೆ ಇಲ್ಲಿ ಬರುವಂಥ ಪ್ರವಾಸಿಗರೂ ಇಂಥ ಹೋಟ್ಲುಗಳಿಗೆ ಇದು ಮಾಡ್ತಾರೆ. ಏನಂದರೆ ನೋಡೋದಕ್ಕೆ ಮಾತ್ರ ಹೈಫೈ ಆಗಿ ಕಾಣಿಸುತ್ತೆ, ಬಿಟ್ಟರೆ ಇಲ್ಲಿ ಊಟ ತಿಂಡಿ ಸಂಪೂರ್ಣವಾಗಿ ಹದಗೆಟ್ಟು ಅದರಲ್ಲೂ ಹುಳ ಉಪ್ಟ ಬಂದು ತಿನ್ನಿಸ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಆ ದೇವರೇ ಮೆಚ್ಚಬೇಕು. ಪ್ರತಿಷ್ಠಿತ ಹೋಟೆಲ್ನ ಊಟದಲ್ಲೇ ಈ ಮಟ್ಟಿಗೆ ಹುಳುಗಳಿದ್ರೆ ಇನ್ನು ಅಡಿಗೆ ಕೋಣೆ ಯಾವ ಮಟ್ಟಿಗೆ ಶುಚಿತ್ವ ಇದೆ ಅನ್ನೋದನ್ನ ನೀವೇ ಥಿಂಕ್ ಮಾಡಿ. ಇನ್ನಾದರೂ ಸಂಬಂಧಪಟ್ಟ ಆಹಾರ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಈ ರೀತಿಯ ಹೋಟೆಲ್ಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಿದೆ. ವೆಂಕಟರಾಜು, ಟಿವಿ 5, ದೇವನಹಳ್ಳಿ.